ಪ್ರಸ್ತುತ ಭಾರತದ ಪರಿಸ್ಥಿತಿಯಲ್ಲಿ ಒಂದು ಆರ್ಥಿಕವಾದ ವಲಯ ತುಂಬ ವಿಪ್ಲವಗೊಂಡಿದೆ, ಒಂದು ದೊಡ್ಡ ಕೋಲಾಹಲ ಶುರುವಾಗಿದೆ. ಈ ಕೋಲಾಹಲ ತುಂಬ ಉತ್ತಮವಾದದ್ದು ಅಂತ ಒಂದು ವಾದ ಇದೆ, ಇದು ಅಗತ್ಯ ಇತ್ತು, ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥ ಮತ್ತೊಂದು ವಾದ ಇನ್ನೊಂದು ಕಡೆ ನಡೀತಾ ಇದೆ. ಈ ಪರ ವಿರೋಧ ಎರಡನ್ನೂ ನಾನು ಗಮನಿಸ್ತಾ ಇದ್ದೇನೆ. ಯಾವುದೇ ಒಂದು ವಿಷಯದಲ್ಲಿ ಸರಳವಾಗಿ ಒಂದು ವಿದ್ಯಮಾನ ಸಂಭವಿಸಿದಾಗ ಅದರ ಪರವಾಗಿ ಅಥವಾ ಅದರ ವಿರುದ್ಧವಾಗಿ ತತ್ಕ್ಷಣ ರಿಯಾಕ್ಟ್ ಮಾಡೋದು ಅಷ್ಟು ಸರಿಯಾದಂಥ ಕ್ರಮ ಅಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಾವು ಸದಾ ಮನುಷ್ಯ ಪರವಾಗಿಯೇ ಯೋಚಿಸಬೇಕು, ಒಂದು ಪಕ್ಷದ ಪರವಾಗಿ ಅಲ್ಲ, ಅದು ಯಾವ ಪಕ್ಷವೇ ಆಗಿರಲಿ. ಈ ನೋಟು ಬ್ಯಾನ್ ಆದಾಗ ಉಂಟಾದಂತಹ ಏನೇನು ವಿದ್ಯಮಾನಗಳು ಬದಲಾವಣೆಗಳಾಗ್ತಿದೆ ಅದರಲ್ಲಿ ಎರಡು ಅತಿರೇಕಗಳನ್ನು ಗಮನಿಸ್ತೇವೆ. ಒಂದು ಕಡೆ ಅದು ಯಾರನ್ನು ಉದ್ದೇಶಿಸಿ ಆ ಥರದೊಂದು ನಿರ್ಣಯವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆಯೋ ಅವರಿಗೆ ಅದರ ಬಿಸಿ ತಟ್ಟಿದೆಯೋ ಇಲ್ಲ ಜನಸಾಮಾನ್ಯರಿಗೆ ಬಿಸಿ ತಟ್ಟಿದೆಯೋ? ಜನಸಾಮಾನ್ಯರು ಪಾಪದ ಅಮಾಯಕ ಜನ, ಏನೇ ಜಗತ್ತಿನಲ್ಲಿ ದೇಶದಲ್ಲಿ ಯಾವುದೇ ಥರದ ಬದಲಾವಣೆಗಳಾದರೂ ಮೊಟ್ಟ ಮೊದಲು ಬೆಲೆ ತೆರುವವರು ಅವರು, ಯಾವುದೇ ಆಗಲಿ ಫಸ್ಟ್ ವಿಕ್ಟಿಮ್ಸ್ ಅಂದರೆ ಅವರೇ. ಆದರೆ ಒಂದು ಶಸ್ತ್ರಚಿಕಿತ್ಸೆ ಆದಾಗ ಗಾಯ ಆಗಲ್ವೇ, ನೋವಾಗಲ್ವೇ, ಅದು ಚಿಕಿತ್ಸೆಗೋಸ್ಕರ ಬೇಕಲ್ವೇ ಅನ್ನುವಂಥ ಇನ್ನೊಂದು ವಾದವೂ ಇದೆ. ನನಗೆ ವೈಯಕ್ತಿಕವಾಗಿ ಏನನ್ಸುತ್ತೆ, ಮುಖ್ಯವಾಗಿ ನನಗನ್ನಿಸೋದು ಒಬ್ಬ ಆರ್ಥಿಕ ತಜ್ಞನಲ್ಲದ ನಾನು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಬಲ್ಲೆ? ನಾನು ಇಲ್ಲಿ ಕಾಂಗ್ರೆಸ್ ಪರ BJP ಪರ ಅನ್ನುವಂಥ ಮಾತು ಮುಖ್ಯ ಅಲ್ಲ. ನನಗೆ ಮುಖ್ಯ ಸಮಾಜ, ಮುಖ್ಯ ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಘಟನೆಗಳು ಮುಖ್ಯವಾಗಿ ಗಮನಿಸಿದಾಗ ಆರ್ಥಿಕ ತಜ್ಞರು ಅಂತ ನಾವು ಏನು ನಾವು ಈ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನು ಬಹಳ ಮುಖ್ಯ ಅಂತ ಭಾವಿಸ್ತೇವೆ. ಈ ಆರ್ಥಿಕ ತಜ್ಞರು ಯಾರು, ಎಲ್ಲಿದ್ದಾರೆ, ಎಗೈನ್ ಇದರಲ್ಲಿ ಎಷ್ಟು ಜನ ನಿಜವಾದ ಆರ್ಥಿಕ ತಜ್ಞರು, ಅವರು ಪೂರ್ವಾಗ್ರಹ ರಹಿತವಾಗಿದ್ದಾರಾ, ನಾನ್ ಪ್ರಿಜಿಡೈಸ್ ಆಗಿ ತಮ್ಮ ವಿಚಾರಗಳನ್ನು ಹೇಳೋರಿದ್ದಾರಾ ಅನ್ನುವಂಥ ಪ್ರಶ್ನೆ ಮತ್ತೆ ಎದುರಾಗತ್ತೆ. ಈಗ ಜನಸಾಮಾನ್ಯರು ಕ್ಯೂ ನಿಲ್ತಿದ್ದಾರೆ, ಆ ಕ್ಯೂಗಳು ನಿಧಾನವಾಗಿ ಕಡಿಮೆ ಆಗ್ತಿದೆ. ಹೌದಪ್ಪ, ದೇವರಿಗೆ, ಕ್ರಿಕೆಟ್ಗೆ, ಸಿನಿಮಾಕ್ಕೆಲ್ಲ ಕ್ಯೂ ನಿಲ್ತಾರೆ ಜನ, ದೇಶಕ್ಕೋಸ್ಕರ ಎರಡು ದಿನ ಕ್ಯೂ ನಿಂತರೆ ಏನಾಗುತ್ತೆ ಅನ್ನುವಂಥ ಇನ್ನೊಂದು ವಾದವನ್ನು ನಮ್ಮ ಎದುರುಗಡೆ ಇದೆ. ಸರಿ ಸ್ವಾಮಿ, ದೇವರು, ಕ್ರಿಕೆಟು, ಸಿನಿಮಾ ಇತ್ಯಾದಿಗಳಿಗೆ ನಮ್ಮ ವೈಯಕ್ತಿಕ ಆಯ್ಕೆಯಾಗಿ ನಾವು ನಿಲ್ತೇವೆ. ಆದರೆ ನಾವು ಮಾಡದೇ ಇರೋ ತಪ್ಪಿಗೆ ಯಾರೋ ಎಲ್ಲೋ ಬ್ಲಾಕ್ ಮನಿ ಮಾಡಿ ಯಾವುದೋ ದೇಶದಲ್ಲಿಟ್ಟರು, ಇನ್ನೇನೋ ವ್ಯವಹಾರ ಮಾಡಿದರು, ದುರ್ವ್ಯವಹಾರ ಮಾಡಿದರು, ಅದಕ್ಕೆ ನಾವ್ಯಾಕೆ ಬಲಿಯಾಗಬೇಕು ಅಂತ ಕೇಳುವಂಥ ಶ್ರೀಸಾಮಾನ್ಯರ ಧ್ವನಿ ಕೂಡ ಒಂದು ಕಡೆ ಇದೆ. ಇದು ಎಷ್ಟು ಗೋಜಲಾಗಿದೆ ಅಂತಂದರೆ, ಬಹುಶಃ ಈ ಥರದ ಒಂದು ನೋಟು ರದ್ದತಿಯ ಹಿಂದೆ ತಾತ್ವಿಕವಾಗಿ ಘನವಾದ ಉದ್ದೇಶ ಇರಬಹುದು. ತಾತ್ವಿಕವಾಗಿ ದೇಶ ಸರಿ ಹೋಗಬೇಕು, ಕಳ್ಳಹಣ ಹೊರಗೆ ಬರಬೇಕು, ಕಾಳಧನವನ್ನು ಹೊಂದಿರುವವರಿಗೆ ಶಿಕ್ಷೆಯಾಗಬೇಕು, ಫಿಲಾಸಫಿ ಫೈನ್. ಆದರೆ ಇದನ್ನು ಅಳವಡಿಸುವಾಗ ಇನ್ನಷ್ಟು ಸೂಕ್ಷ್ಮ ಸಿದ್ಧತೆಗಳು ಇರಬೇಕಾಗಿತ್ತೇನೋ ಅನಿಸುತ್ತೆ. ಯಾರೂ ಕಾಳಧನದ ಪರವಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಳಧನ ಹೊಂದಿರುವವರು ಕೂಡ ಈಗ ತುಂಬ ಪ್ರಾಮಾಣಿಕರ ಹಾಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಅಪಾಯ ಏನಿದೆ ಇದರಲ್ಲಿ ಅಂತಂದರೆ, ಈ ಟೋಟಲ್ ಪ್ರೋಸೆಸ್ಸನ್ನು ಎಷ್ಟನ್ನು ಜನಸಾಮಾನ್ಯರಿಗೆ ಅನುಕೂಲಕರವಾಗಿ ಊಹೆ ಮಾಡಿ ಅವರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಅಳವಡಿಸ್ಬೋದಾಗಿತ್ತೋ ಅಷ್ಟರ ಮಟ್ಟಿಗೆ ಅದನ್ನು ಮಾಡಿಲ್ಲ. ಹಾಗಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. ಓಕೆ, ಈ ತೊಂದರೆಯನ್ನು ಸಹಿಸಿಕೊಳ್ಳೋಣ, ಈ ತೊಂದರೆ ತತ್ಕಾಲೀನ ಸಮಸ್ಯೆ ಅಂತ ಅಂದ್ಕೊಳ್ಳೋದಾದರೆ, ಈ ಒಟ್ಟು ಯೋಜನೆ ಇದೆಯಲ್ಲ, ನೋಟು ರದ್ದತಿಯ ಯೋಜನೆ ಅಥವಾ ಕಾಳಧನವನ್ನು ಸದೆಬಡಿಯುವಂಥ ಈ ಯೋಜನೆ ಏನಿದೆಯಲ್ಲ, ಈ ಯೋಜನೆಯ ಒಟ್ಟು ರೂಪರೇಷೆಗಳು ಏನದು? ಡೌನ್ ದ ಲೈನ್ 5 ವರ್ಷದ ಕೆಳಗೆ ನಂತರ ಅಥವಾ 2 ವರ್ಷದ ನಂತರ ಅಥವಾ 1 ವರ್ಷದ ನಂತರ ಮುಂದಿನ ಎಕನಾಮಿಕಲ್ ಇಯರ್ ನಂತರ ನಮ್ಮ ಪರಿಸ್ಥಿತಿ ಏನು? ಈಗ 2000 ರೂಪಾಯಿನ ನೋಟು ಕೂಡ ಬ್ಯಾನ್ ಆಗತ್ತೆ ಅನ್ನುವಂಥ ಮಾತಿದೆ. ಈ ಮಾತುಗಳು ಎಷ್ಟು ರೂಮರು, ಎಷ್ಟು ಸತ್ಯ, ಎಷ್ಟು ಸುದ್ದಿ, ಎಷ್ಟು ಗಾಸಿಪ್ ಗೊತ್ತಿಲ್ಲ ನಮಗೆ. ನಾನು ಮೊದಲೇ ಹೇಳಿದಾಗೆ ನಾವೆಲ್ಲ ಆರ್ಥಿಕ ತಜ್ಞರಲ್ಲದೆ
ದೊಡ್ಡ ದೊಡ್ಡ ಆರ್ಥಿಕ ವ್ಯಾಖ್ಯಾನಗಳನ್ನು ಮಾಡಕ್ಕೆ ಹೊರಡ್ತಿದ್ದೀವಿ. ಇದು ಅಪಾಯಕಾರಿ. ಸರ್ಕಾರ ಕೂಡ ಎಲ್ಲೋ ಮುಗುಮ್ಮಾಗಿಟ್ಟು ರಹಸ್ಯವಾಗಿಟ್ಟು ಇದನ್ನು ಚಲಾವಣೆ ತಂದಿದೆ. ಆದರೆ ಕೆಲವರಿಗೆ ಈ ವಿಷಯ ಗೊತ್ತಿದೆ, ಕೆಲವರು ಸೇಫ್ ಆಗಿದ್ದಾರೆ, ಕೆಲವರು ಇದನ್ನು ಬಲ್ಲರಾಗಿದ್ದರು, ಅವ್ರಿಗೆ ಈಗ ಆಗತ್ತೆ ಅಂತಕ್ಕಂಥ ತಿಳುವಳಿಕೆ ಇತ್ತು ಅನ್ನುವಂಥ ಆರೋಪ ಒಂದು ಕಡೆ ಇದೆ. ಒಂದು ದೇಶದಲ್ಲಿ, ಪ್ರಜಾಪ್ರಭುತ್ವದ ದೇಶದಲ್ಲಿ ಯಾವುದೇ ಒಂದು ಬದಲಾವಣೆ ತರೋದು ತುಂಬ ಕಷ್ಟಕರವಾದಂಥದ್ದು. ಯಾಕಂದರೆ ಎಲ್ಲ ವಾದಕ್ಕೂ ಈ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ನಡುವೆ ಯಾವುದು ಪರ, ಯಾವುದು ವಿರುದ್ಧ, ಯಾವುದು ಜನಮುಖಿ, ಯಾವುದು ಜನದ್ರೋಹಿ ಅಂತ ಹೇಳಲಾಗದ ಸ್ಥಿತಿಯನ್ನು ನಾವು ತಲುಪಿದ್ದೇವೆ. ಈ ಹಂತದಲ್ಲಂತೂ 2016 ವರ್ಷಾಂತ್ಯದ ಈ ದಿನಗಳಲ್ಲಿ ಈಗ ನಾವು ಈ ಚಿಕಿತ್ಸೆ, ಈ ಶಸ್ತ್ರಚಿಕಿತ್ಸೆ ಎಷ್ಟರ ಮಟ್ಟಿಗೆ ದೇಶದ ಎಕಾನಮಿಯನ್ನು ಸುಧಾರಿಸುತ್ತೆ ಅಂತ ನಾನು ಹೇಳಲಾರೆ. ಅದಕ್ಕೆ ನಮಗೆ ಉತ್ತರ ಇಲ್ಲ. ಇದು ಮಾಡಬಾರ್ದಾಗಿತ್ತು ಇದನ್ನು ಅಂತ ಹೇಳೋ ಕೂಡ ನಮ್ಮ ಕೈಲಾಗಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಹಂತದಲ್ಲಿ ಒಂದು ಕಟುವಾದ ತೀರ್ಮಾನವನ್ನು ತೆಗೆದುಕೊಂಡು ದೇಶದ ವಿಷಯಗಳಲ್ಲಿ, ಕೆಲವು ಆರ್ಥಿಕ ವಿಚಾರಗಳಲ್ಲಿ ಬಹಳ ಕಟುವಾದಂಥ ನಿರ್ಧಾರಗಳನ್ನು ಮುಂದಿರತಕ್ಕಂಥವ್ರು ತೆಗೆದುಕೊಳ್ಬೇಕಾಗತ್ತೆ. ಈಗ ಬಹಳ ಮುಖ್ಯವಾದಂಥ ಒಂದು ಸಂಗತಿ ಏನಂತಂದರೆ, ಈ ಒಟ್ಟು ಪ್ರೋಸೆಸ್ನಲ್ಲಿ ಏನೇನೇನೇನು ಇನ್ನೂ ಯೋಜನೆಗಳಿದ್ದಾವೆ, ಇನ್ನೂ ನಾನು ಮುಂದೆ ಅನೇಕ ಕ್ರಮಗಳನ್ನು ನಾನು ತೆಗೆದುಕೊಳ್ತೀನಿ ನಮ್ಮ ಮಾತನ್ನು ಪ್ರಧಾನಿಯವರು ಹೇಳ್ತಾ ಇದ್ದಾರೆ. ಆ ಕ್ರಮಗಳು ಯಾವುವು, ಹೇಗೆ ಆ ಕ್ರಮಗಳಲ್ಲಿ ಅಂತಿಮವಾಗಿ ದೇಶದ ಆರ್ಥಿಕ ವಲಯಕ್ಕೆ ಯಾವ ಯಾವ ದೊಡ್ಡ ಲಾಭ ಆಗುತ್ತೆ, ಬಡವರಿಗೇನು ಲಾಭ ಆಗುತ್ತೆ, ಈ ಮಾಹಿತಿ ನಮ್ಮ ಮುಂದೆ ಈಗ ಎದುರಿಗೆ ಇಲ್ಲ. ಮತ್ತು ಬಹಳ ಬಹಳ ಮುಖ್ಯವಾದದ್ದು ಏನಂತಂದರೆ, ಯಾವುದೇ ಒಂದು ಯೋಜನೆ ಮಾಡಿದಾಗ ನಾವು ಬಡವರನ್ನು ತೋರಿಸ್ತೀವಿ, ಇದರಿಂದ ಇವ್ರಿಗೆ ಲಾಭ ಆಗುತ್ತೆ, ಇವ್ರಿಗೆ ಲಾಭ ಆಗುತ್ತೆ ಅಂತಂದರೆ, ಆದರೆ ನಮ್ಮ ಕಣ್ಣೆದುರಿಗೆ ಕಾಣ್ತಿರ್ತಕ್ಕಂಥದ್ದು ಅವರೆಲ್ಲ ವಿಕ್ಟಿಮ್ ಆಗಿರ್ತಕ್ಕಂಥದ್ದು. ಇಂಥ ವಿಷಯಗಳಲ್ಲಿ ಭಾವಾವೇಶದ ಮಾತು ಸಲ್ಲ. ನಾವು ದೇಶಕ್ಕೋಸ್ಕರ ಪರವಾಗಿಲ್ಲ ಏನೋ ಮಾಡ್ತೀವಿ, ಈಗ ತಡ್ಕೋತೀವಿ, ಅದಲ್ಲ. ಆ ತಡ್ಕೊಳ್ಳೋದು ತಡ್ಕೊಳ್ಳೋದು ಇರೋದು ಪ್ರಶ್ನೆ ಅಲ್ಲ. ಅಂತಿಮವಾಗಿ ಇದು ಏನು, ಎಲ್ಲಿಗೆ ಮುಟ್ಟುತ್ತೆ, ಇದು ಯಾರನ್ನು ಕಾಪಾಡುತ್ತೆ, ಯಾರನ್ನು ಕಾಪಾಡಲ್ಲ ಅನ್ನುವಂಥ ಸ್ಪಷ್ಟವಾದಂಥ, ಈಗ ಏನಾಗಿದೆ, ಯಾರಾದರೂ ಒಬ್ಬರು ಬಾಯಿ ಬಿಟ್ಟರೆ ಅವರಲ್ಲಿ ಎಕ್ಸ್ಟ್ರೀಮ್ ಎಡದ ಮಾತಿರುತ್ತೆ, ಇಲ್ಲ ಎಕ್ಸ್ಟ್ರೀಮ್ ಬಲದ ಮಾತಿರುತ್ತೆ. ನಡುವೆ ಇರುವ ಸಾಮಾನ್ಯ ಮನುಷ್ಯನನ್ನು ಕೇಂದ್ರೀಕರಿಸಿ ಮಾತನಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಅದು ತುಂಬ ಅಪಾಯಕಾರಿಯಾದ ಬೆಳವಣಿಗೆ. ಒಂದು BJPಯನ್ನು ವಿರೋಧಿಸಬೇಕೋ ಅಂತ ವಿರೋಧಿಸೋದಲ್ಲ, ಅಥವಾ ಕಾಂಗ್ರೆಸ್ಸನ್ನು ಸಮರ್ಥಿಸಬೇಕು ಅಂತ ಸಮರ್ಥಿಸೋದಲ್ಲ. ಯಾರಾದರೂ ಅವರು ರಾಜಕಾರಣಿಗಳಿರಲಿ, ರಿಯಲ್ ಎಸ್ಟೇಟ್ನಲ್ಲಿರಲಿ, ಸಿನಿಮಾ ನಟರು ಇರಲಿ, ಕಪ್ಪು ಹಣದಲ್ಲಿ ತೊಡಕೊಂಡಿರೋರು ಯಾರೇ ಇರಲಿ, ಅವರಿಗೆ ಇದರಿಂದ ಪಾಠ ಕಲಿಸೋಕೆ ಸಾಧ್ಯ ಆಗತ್ತೆ ಅಂದರೆ ಅಂಥದ್ದನ್ನು ಖಂಡಿತವಾಗಿ ಜಗತ್ತು, ಇಡೀ ಭಾರತದ ಪ್ರಜೆ ಪ್ರೋತ್ಸಾಹಿಸ್ತಾನೆ, ಒಪ್ಕೊಳ್ತಾನೆ, ಸ್ವೀಕರಿಸ್ತಾನೆ, ಗೌರವಿಸ್ತಾನೆ. ಆದರೆ ಅದರ ಮೊಟ್ಟ ಮೊದಲ ಬಲಿಪಶು ಕಾಮನ್ ಪ್ಯಾಪಲ್ ಯಾಕೆ, ಕಾಮನ್ ಮ್ಯಾನ್ ಯಾಕೆ ಆಗಬೇಕು? ಮತ್ತು ಇದೇ ಸಾಮಾನ್ಯ ಜನರನ್ನು ಮುಂದಿಟ್ಟುಕೊಂಡು ಅವರನ್ನ ಬಳಸಿಕೊಂಡು ಕಪ್ಪು ಹಣ ಹೊಂದಿರುವ ಖದೀಮರು ಅವರನ್ನೇ ಬಳಿ ಇಟ್ಕೊಂಡು ಅವ್ರನ್ನ ಅವರ ಸಹಾಯವನ್ನು ಪಡ್ಕೊಂಡು ಅವರಿಗೇನೋ ಆಮಿಷಗಳನ್ನು ನೋಡಿ ಅವುಗಳನ್ನೇ ಬಳಸಿಕೊಂಡು ಅವರಿಂದ ಮತ್ತೆ ತಾವು ಎಲ್ಲೋ ಒಂದು ಕಡೆ ತಮ್ಮ ವಂಚನೆಯನ್ನು ರಕ್ಷಣೆ ಮಾಡ್ಕೊಳ್ಳೋದಾದರೆ ಈ ಯೋಜನೆ ಎಲ್ಲಿಗೆ ಮುಟ್ಟತ್ತೆ? ಯಾಕೆಂದರೆ ಮೊನ್ನೆ ಮೋದಿಯವರು ಹೇಳಿದ್ದಾರೆ, ಇನ್ನೂ ನನ್ನ ಬಳಿ ಅನೇಕ ಅಸ್ತ್ರಗಳಿದ್ದಾವೆ. ಆ ಅಸ್ತ್ರಗಳೇನು, ಆ ಯೋಜನೆಗಳೇನು, ಅದು ಒಂದರಿಂದ ಶುರುವಾಗಿ ಎಲ್ಲಿಗೆ ಮುಟ್ಟುತ್ತೆ, ಅದರ ಒಟ್ಟು ಪರಿಣಾಮ ಏನು ಭಾರತದ ಮೇಲೆ ಅನ್ನುವಂತಹ ದೂರಗಾಮಿ ಚಿಕಿತ್ಸಕ ಚಿಂತನೆಯಿಂದ ಮಾತ್ರ ನಾವು ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಒಂದು ತತ್ಕ್ಷಣದ ನಿರ್ಧಾರದಿಂದ, ಒಂದು ತತ್ಕ್ಷಣದ ಒಂದು ಬದಲಾವಣೆಯಿಂದ ನಾವು ಯಾವುದೇ ತೀರ್ಮಾನಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಅಂದರೆ ಜನಸಾಮಾನ್ಯರಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ನಾನು ಅನ್ನಿಸೋದು, ಅನಗತ್ಯವಾಗಿ ಪ್ಯಾನಿಕ್ ಆಗ್ತಾರೆ. ಅದು ಕೂಡ ಇನ್ನೊಂದು ಎಕ್ಸ್ಟ್ರೀಮ್ ಆಫ್ ಅವರ್ ಪೀಪಲ್. ಅನಗತ್ಯವಾಗಿ ಪ್ಯಾನಿಕ್ ಆಗೋದು, ಅಗತ್ಯ ಇಲ್ಲದೇ ಇದ್ದರೂ ಕೂಡ ನಾಳೆ ಎಲ್ಲೋ ಪೆಟ್ರೋಲ್ ಜಾಸ್ತಿ ಆಗಿತ್ತು ಅಂದರೆ ಇದ್ದಬದ್ದ ಗಾಡಿಗಳಿಗೆಲ್ಲ ತುಂಬಿಸ್ಬಿಡೋದು, ಇದ್ದಬದ್ದ ಸೀಸೆಗಳು ಡ್ರಮ್ಗಳಿಗೆಲ್ಲ ತುಂಬಿಸಿ ಮನೆ ತಂದಿಟ್ಕೊಳ್ಳೋದು. ಜಪಾನ್ನಲ್ಲಿ ಸುನಾಮಿ ಆದಾಗ ಒಬ್ಬ ಹೋಗಿ ಒಂದೇ ಒಂದು ಬಾಟ್ಲ್ ನೀರನ್ನು ತೊಗೊಂಡು ಬರ್ತೀನಿ, ಇನ್ನೊಂದು ಬಾಟ್ಲ್ ನಾನು ತೊಗೋಬಾರ್ದು, ಇನ್ನೊಬ್ಬನಿಗೆ ಬೇಕಾಗತ್ತೆ ಅಂತಕ್ಕಂಥದ್ದು ನಮ್ಮಲ್ಲಿ ಆ ಥರದ ಇಲ್ಲ. ಈ ಸಂಗ್ರಹ ಗುಣ ಭಾರತೀಯರಿಗೆ ಜಾಸ್ತಿ. ಇದು ಶ್ರೀಸಾಮಾನ್ಯನಲ್ಲೂ ಇದೆ. ಶ್ರೀಸಾಮಾನ್ಯ ತುಂಬ ಶುದ್ಧನಾದವನು, ದೋಷಾತೀತನು ಅಂತ ನಾನು ಹೇಳಲ್ಲ.
ಶ್ರೀಸಾಮಾನ್ಯರಲ್ಲಿ ಹೆಂಗಿದೆ ಗುಣ ಅಂತಂದರೆ ಮುಂದಿನ ಮೊಮ್ಮಕ್ಕಳು ಮರಿ ಮಕ್ಕಳವರೆಗೂ ಬೇಕಾಗುತ್ತೆ ಅಂಥೇಳಿ ಬಚ್ಚಿಟ್ಕೊಳ್ಳೋಂಥ ಒಂದು ಗುಣ ಭಾರತೀಯರಲ್ಲಿದೆ. ಇದು ಕೂಡ ಅಪಾಯಕಾರಿ ಗುಣನೇ. ಏನೋ ಒಂದು ಆಗತ್ತೆ ಅಂದ್ಕೂಡಲೇ ಇಡೀ ಎಲ್ಲ ತಕ್ಷಣ ತಂದು ಗೋರ್ಕೊಂಡು ಬಾಚ್ಕೊಂಬಂದು ಎಲ್ಲನೂ ಬಚ್ಚಿಟ್ಕೊಂಡ್ಬಿಡ್ಬೇಕು ಅನ್ನೋವಂಥದ್ದು. ಹೀಗಾಗಿ ಅವಶ್ಯಕತೆ ಇರುವ ಮಂದಿಗೆ ಏನು ಸಿಕ್ಕಬೇಕೋ ಅದು ಸಿಗಲ್ಲ. ಇದು ಬಹಳ ಒಂದು ಜನಸಾಮಾನ್ಯರ ಕಡೆಯಿಂದ ನಾವು ತಿದ್ದಿಕೊಳ್ಳಬೇಕಾದಂತಹ ಒಂದು ಅಸಂಗ್ರಹ ಮನೋಭಾವ, ಅಥವಾ ಸಂಗ್ರಹವನ್ನು ಅಗತ್ಯಕ್ಕಿಂತ ಹೆಚ್ಚಿಗೆ ಸಂಗ್ರಹಿಸಿ ಇಡದೇ ಇರತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಇದು ಕೂಡ ಒಂದು ರೀತಿಯ ಕಾಳಧನದ ಒಂದು ಮಿನಿಯೇಚರ್. ನೀವು 250 ಲೀಟ್ರ್ ಪೆಟ್ರೋಲ್ ಸಂಗ್ರಹಿಸಿಡ್ತೀರಿ, ಅವನು 250 ಕೋಟಿ ಸಂಗ್ರಹಿಸಿಡ್ತಾನೆ. ಅದರ ವಿಸ್ತೃತ ರೂಪ ಅದು. ಹಾಗಾಗಿ ಬಹಳ ಮುಖ್ಯವಾದಂಥದ್ದು ಚುನಾವಣೆಗಳಲ್ಲಿ ಕಪ್ಪು ಹಣ ಚಲಾವಣೆ ಆಗದೇ ಇದ್ದಂತಹ ದಿನಗಳೇನು ಬರುತ್ತಲ್ಲ, ಚುನಾವಣೆಗಳು ಸಂಪೂರ್ಣ ನಿಯಂತ್ರಣಕ್ಕೆ ಬರುವಂಥದ್ದು ಏನಾದರೂ ಮೋದಿ ಒಂದು ಪರಿಹಾರ ಹುಡುಕಿದರೆ, ಯಾವ ಪಕ್ಷದವರಾಗಿರಲಿ ಅವರು, ಯಾರೂ ಕೂಡ ಸರ್ಕಾರದ ನಿಯಮಾವಳಿಗಳ ಆಚೆಗೆ ಖರ್ಚು ಮಾಡಿಕೊಡು ಅಂಥದ್ದು ಮಾಡಿದರೆ ಈ ಕಪ್ಪು ಹಣವನ್ನು ಸದೆಬಡಿಯೋದಕ್ಕೆ ಅದು ಇರತಕ್ಕಂಥ ಬಹಳ ಒಂದು ಪ್ರಬಲವಾದ ಅಸ್ತ್ರ ಆಗತ್ತೆ. ಎರಡನೇದು, ಅಂಥ ಹಣವನ್ನು ಜನ ಚುನಾವಣೆಗಳಲ್ಲಿ ಪಡೆಯಕೂಡ್ದು, ಅದನ್ನು ನಿರಾಕರಿಸುವಂಥ ಶಕ್ತಿ ನಮ್ಮ ಜನಸಾಮಾನ್ಯರಿಗೆ ಬರಬೇಕು. ಇಂಥ ಹೊಣೆಗಾರಿಕೆ ನಾವು ಜನಸಾಮಾನ್ಯರಲ್ಲೂ ನಿರೀಕ್ಷೆ ಮಾಡಬೇಕಾಗತ್ತೆ, ನಮ್ಮನ್ನು ಆಳುವವರಿಂದಲೂ ನಿರೀಕ್ಷೆ ಮಾಡಬೇಕಾಗತ್ತೆ. ಈ ದೃಷ್ಟಿಯಲ್ಲಿ ಈಗ ಏನು ಆಗ್ತಿದೆ, ಅಯೋಮಯವಾಗಿ ಕಾಣಿಸ್ತಾ ಇದೆ. ಇದು ಒಂದು ಪ್ರೋಸೆಸ್ ಮುಗಿಯೋವರೆಗೆ, ಆ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಇದು ಒಳ್ಳೆಯದೋ ಕೆಟ್ಟದೋ ನನಗೆ ಗೊತ್ತಿಲ್ಲ, ಯಾಕೆ ನಾನು ಅಷ್ಟೊಂದು ಎಕನಾಮಿಕ್ಸ್ ಓದ್ಕೊಂಡಿಲ್ಲ. ಆದರೆ ಏನೋ ಬದಲಾವಣೆ ಆಗ್ತಾಯಿದೆ. ಈ ಬದಲಾವಣೆಯ ಫಲ ಒಳ್ಳೆಯದಾಗಲಿ ದೇಶಕ್ಕೆ, ದೇಶದ ಆರ್ಥಿಕತೆಯನ್ನು ಸರಿಗೊಳಿಸುವಂತಹ, ಶ್ರುತಿಗೊಳಿಸುವಂಥ, ಮತ್ತು ಅದನ್ನು ಒಂದು ಕಂಟ್ರೋಲಿಗೆ ತೆಗೆದುಕೊಳ್ತಕ್ಕಂಥ ಒಂದು ಸ್ಥಿತಿ ಇದಕ್ಕೆ ಬರಬೇಕು. ಇದನ್ನು ಅರ್ಥಶಾಸ್ತ್ರ ಓದ್ಕೊಂಡವರು, ತಿಳಿದವರು ಜನಸಾಮಾನ್ಯರ ಮುಂದೆ ಅವರವ್ರ ಭಾಷೆಗಳಲ್ಲಿ, ಪ್ರತಿಯೊಂದು ದೇಶೀಯ ಭಾಷೆಗಳಲ್ಲಿ ಏನು ಇದ್ದಾರೆ ಅವರಿಗೆಲ್ಲ ಬಿಡಿಸಿ ಹೇಳಬೇಕು ಮಾಧ್ಯಮಗಳ ಮೂಲಕ ಬಂದು. ವಾಟ್ ಈಸ್ ಎಕನಾಮಿಕ್ಸ್, ಇದ್ರ ಫಲ ಏನಾಗುತ್ತೆ, ಇದು ನಿಜವಾಗ್ಲೂ ಇದರದು ಅಂತಿಮವಾಗಿ ಏನಾಗುತ್ತೆ. ಇವತ್ತು ಏನಾಗಿದೆ ಅಂದರೆ ಜನಕ್ಕೆ ದೊಡ್ಡ ಗೊಂದಲ, ಇದು ಸರಿಯೋ ಅದು ಸರಿನೋ, ಅದು ಸತ್ಯನೋ ಇದು ಸತ್ಯನೋ. ಮೋದಿ ಭಕ್ತರ ಥರ ಯಾರಾದರೂ ಮಾತಾಡಿದರೆ ನಾವು ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಹಾಗಂತ ಮೋದಿಯನ್ನು ಖಂಡಿಸಲೇಬೇಕು ಅನ್ನೋಕ್ಕೋಸ್ಕರ ಮೋದಿಯ ವಿರುದ್ಧವಾಗಿ ಯಾರು ಮಾತಾಡಿದರೆ ಅದು ಅಷ್ಟೇ ಖಂಡನೀಯ ಮಾತು. ಯಾಕಂದರೆ ಆರ್ಥಿಕತೆ ಅನ್ನುವಂಥದ್ದು ಒಂದು ವಿಜ್ಞಾನ, ಒಂದು ಸೈನ್ಸ್. ಅದಕ್ಕೆ ಅದರದೇ ಆದಂತಹ ರೀತಿ ರಿವಾಜುಗಳಿದೆ, ಅದಕ್ಕೆ ಅದರದೇ ಆದಂಥ ಲೆಕ್ಕಾಚಾರಗಳ ಜೊತೆಗೆ ನಡೆಯುತ್ತೆ. ಬ್ಯಾಂಕಿಂಗ್ ವ್ಯವಸ್ಥೆ ಆಗಲಿ, RBI ಆಗಲಿ, ಅದರ ಬಟವಾಡೆ ಆಗಲಿ, ಎಲ್ಲವೂ ಕೂಡ ಈ ಊಹಾಪೋಹಗಳು ಹೇಗಾಗಿದೆ ಅಂದರೆ 500 ರೂಪಾಯಿ ನೋಟು, 1,000 ರೂಪಾಯಿ ನೋಟ್ ಬ್ಯಾನ್ ಮಾಡಿದವರು ನಾಳೆ 2,000 ರೂಪಾಯಿ ನೋಟ್ ಇಟ್ಕೋತಾರ ಸ್ವಾಮಿ, ಅದು ಹೋಗುತ್ತೆ ಅಂತ. ಹೋಗ್ಬೋದು, ಯಾವಾಗ ಹೋಗುತ್ತೆ, ಅದಕ್ಕೆ ಸಿದ್ಧತೆ ಏನು, ಹೋದರೆ ಅದಕ್ಕೆ ಆಲ್ಟರ್ನೇಟ್ ಏನು ಮಾಡ್ಕೊಂಡಿದ್ದೀವಿ ನಾವು. ಇದು ಸರ್ಕಾರ ಸ್ವಲ್ಪ ದುಡುಕಿ ಒಂದು 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 ದೊಡ್ಡ ಕಾರ್ಯಕ್ರಮವನ್ನು ಸಕಲ ಸಿದ್ಧತೆಗಳೊಂದಿಗೆ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ. ಅಷ್ಟು ಸಿದ್ಧತೆ ಕೇಂದ್ರ ಸರ್ಕಾರದಲ್ಲಿ ಕಂಡಿಲ್ಲ. ಒಳ್ಳೆಯ ಜನಕ್ಕೆ ತೊಂದರೆ ಆಗಿದೆ, ಪ್ಯಾನಿಕ್ ಆಗಿದ್ದಾರೆ. ಇದರ ಮಧ್ಯೆ ಕೆಟ್ಟವರು ಇದರ ಲಾಭ ಪಡ್ಕೊಂಡು ಅದರ ಮಧ್ಯೆ ನುಸುಳಿದ್ದಾರೆ, ನುಸುಳ್ತಾ ಇದ್ದಾರೆ, ನಗ್ನಂತ ಓಡಾಡ್ಕೊಂಡಿದ್ದಾರೆ. ಯಾರು ಮೂಟೆಗಟ್ಟಲೆ ಕೋಟಿಗಟ್ಟಲೆ ತುಂಬ್ಕೊಂಡು ಓಡಾಡ್ತಿದ್ರೋ ಅವ್ರು ಏನೂ ತೊಂದರೆ ಆಗದಿದ್ದಂಗೆ ಓಡಾಡ್ಕೊಂಡಿದ್ದು. ಯಾರೋ ಬಡವ 2,500-4,000 ರೂಪಾಯಿಗೆ ಮನೆ ಕೆಲಸ ಬಿಟ್ಟು ನಿಂತ್ಕೊಂಡಾಗ ಅದು ಅಯ್ಯೋ ಅಂತ. ಈ ದೃಷ್ಟಿಯಿಂದ ನಾವು ತುಂಬ ಎಚ್ಚರಿಕೆಯಿಂದ ಈ ಸನ್ನಿವೇಶವನ್ನು ಗಮನಿಸಬೇಕು, ದೂರಗಾಮಿಗಳಾಗಿ ಗಮನಿಸಬೇಕು. ನಾಳೆಗಳಲ್ಲಿ ಇದರ ಯೋಜನೆ ಎಲ್ಲಿಗೆ ಮುಟ್ಟತ್ತೆ, ಇದರ ಫಲ ಏನು, ನಮ್ಮ ಬ್ಯಾಲೆನ್ಸ್ ಶೀಟ್ ಏನು, ನಮ್ಮ ಬಜೆಟ್ಗೆ ಏನು ಎಫೆಕ್ಟ್ ಆಗುತ್ತೆ, ಮತ್ತು ಈ ಹಣ ವಾಪಸ್ ಬರತಕ್ಕಂಥ ತೆರಿಗೆ ಈಗ 50%, 85% ಏನು ಈ ಲೆಕ್ಕಾಚಾರ ಇದೆ, ಇದರಿಂದ ಬರುವಂಥ ಕಾಳಧನ ಎಷ್ಟರ ಮಟ್ಟಿಗೆ ಗ್ರಾಮಮುಖಿಯಾಗಿ ಖರ್ಚಾಗುತ್ತೆ. ಇವತ್ತು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ನವಂಬರ್ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ, ಮಾರ್ಚ್ ಏಪ್ರಿಲ್ ಕತೆ ಏನು ಭಯ ಆಗುತ್ತೆ. ಕುಡಿಯೋ ನೀರು ಕೊಡದೆ ಹೋದರೆ ಶುದ್ಧ ನೀರನ್ನು ಜನ ನೀರಿನ ಆಹಾಕಾರದಲ್ಲಿ ಸತ್ತು ಹೋಗ್ತಾರೆ. ಅದಕ್ಕೆ ಹಣ ಬೇಕಾಗಿದೆ ನಮಗೆ. ಈ ಯೋಜನೆಯಿಂದ ಅಂಥ ಹಣ ಬಂದು ಆ ಹಣ ಭಾರತದ ಗ್ರಾಮೀಣ ಬದುಕನ್ನು ಸಾಂತ್ವನಗೊಳಿಸೋಕ್ಕೆ ಸಾಧ್ಯ ಆಗೋದಾದರೆ ಖಂಡಿತ ಒಳ್ಳೆಯ ಕಾರ್ಯಕ್ರಮ. ಅದರಿಂದ ಇನ್ನಷ್ಟು ಪಾರದರ್ಶಕವಾಗಿ, ಇನ್ನಷ್ಟು ಚುರುಕಾಗಿ, ಇನ್ನಷ್ಟು ವ್ಯವಸ್ಥಿತವಾಗಿ ಈ ರದ್ದತಿಯ ಕಾರ್ಯಕ್ರಮವನ್ನು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಆದಷ್ಟು ಬೇಗ ಇದರ ಒಂದು ಸ್ಪಷ್ಟತೆ, ಪಾರದರ್ಶಕತೆ ಜನರ ಎದುರುಗಡೆ ಬಂದು ಜನರಿಗೆ ಅದನ್ನು ವಿವೇಚನೆ ಮಾಡುವ ಶಕ್ತಿ ಬರಬೇಕು. ಜನರು ಕೂಡ ಅನಗತ್ಯವಾಗಿ ಗಾಬರಿಗೊಂಡು ಅನಗತ್ಯವಾಗಿ ಎಲ್ಲವನ್ನು ತುಂಬಿಕೊಳ್ಳುವಂಥ ಪಡ್ಕೊಳ್ಳುವಂಥಕ್ಕಂಥ ಒಂದು
ದಾಹವನ್ನು ಕಡಿಮೆ ಮಾಡ್ಕೋಬೇಕು. ಜನರ ಮೇಲೂ ಆ ಜವಾಬ್ದಾರಿ ಇದೆ, ಜನರನ್ನು ಆಳುವ ಅವ್ರ ಮೇಲೂ ಆ ಜವಾಬ್ದಾರಿ ಇದೆ. ಇದರ ನಡುವೆ ನಾವು ಕೂತಿದ್ದೇವೆ. ಅದರಿಂದ ಈಗ ಇದಮಿತ್ತಂ ಅಂತ ಹೇಳಿ ವ್ಯಾಖ್ಯಾನ ಮಾಡುವ, ಖಂಡಿಸುವ ಅಥವಾ ಸಮರ್ಥಿಸುವಂಥ ಕಾಲಘಟ್ಟದಲ್ಲಿ ನಾವು ಇಲ್ಲ ಅಂತ ಒಬ್ಬ ಲೇಖಕನಾಗಿ ನನಗನ್ಸುತ್ತೆ. ಅಗೈನ್, ಆರ್ಥಿಕ ತಜ್ಞನಾಗಿ ಅಲ್ಲ, ನನ್ನ ಕ್ಷೇತ್ರ ಅದಲ್ಲ. ಆದ್ದರಿಂದ ನಾನು ಅಂಕಿಅಂಶಗಳನ್ನು ಮಂಡಿಸಿ ನನ್ನ ವಾದವನ್ನು ಸಮರ್ಥಿಸ್ಲಾರೆ. ಇದು ನನ್ನ ಈ ಕ್ಷಣದ ಅನಿಸಿಕೆ ಮಾತ್ರ ಆಗಿದೆ.